हाय फ्रेंड्स, वेरी गुड मॉर्निंग। इवत्तु कूड ओंदु विशेषवाद टापिक मेले नानु मातनाडतीनि। इवत्तु नानु हेळलु होरटिरुवंत ओंदु टापिक हेसरु मंगळमुखी, अथवा केलवोंदु प्रदेशगळु हिजडा अंतारे, मंगळमुखी अंतारे, इंग्लिश अल्लि यूनिक अंतारे। ओके, अदर मेले नानु इवत्तु मातनाडलिक्के होग्ता इदीनि। याके जन मंगळमुखी आग्तारे अथवा हेगे आग्तारे, देहदल्लि एनु बदलावणेगळु मत्तु याके आग्तवे अंत अदर मेले माहिति नीडलिक्के होग्तीनि। मंगळमुखी यावागे आग्तारे अंद्रे यारू कूड तम्म इष्टपट्टु आगोदिल्ल, इदु फस्ट् नेनपिट्कोळ्ळि। तमगे इष्ट बंदु आग्तारे अंत नीवेनादरू अंदुकोंडिद्रे अदु संपूर्णवागि निम्म तप्पु कल्पने। इदु संपूर्णवागि ओब्ब मनुष्यन परिमितियल्लि बरदे इरुवंत विषय, ಮತ್ತು ಅವನಿಗೆ ಗೊತ್ತಿಲ್ಲದ ಹಾಗೇನೇ ಆಗುವಂತ ಒಂದು ವಿಷಯ ಇದು। ಸಂಪೂರ್ಣವಾಗಿ ನಿಸರ್ಗ ಮತ್ತು ಪ್ರಕೃತಿ ಮತ್ತು ದೇವರ ಕೈಯಲ್ಲಿದೆ ಅಂತ ನಾನು ಇವತ್ತು ಹೇಳ್ತೀನಿ। ಹೇಗೆ ಶುರುವಾಗುತ್ತೆ ಇದು ಪ್ರಕ್ರಿಯೆ ಅಂದ್ರೆ, ಇದನ್ನ ತಿಳ್ಕೊಬೇಕು ಅಂದ್ರೆ ಮುಂಚೆ ಕೆಲವೊಂದು ಸಾಮಾನ್ಯ ಜ್ಞಾನ ನಿಮಗೆ ಬೇಕಾಗುತ್ತೆ। ಮೆಡಿಕಲ್ ಫೀಲ್ಡ್ ಗೆ ಅಥವಾ ನಿಮ್ಮ ದೇಹ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನ ಇರಬೇಕು ಒಬ್ಬನಿಗೆ। ಇದರಲ್ಲಿ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಮತ್ತು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂತ ಎರಡು ಗುಂಪುಗಳು ಆಗ್ತದೆ ಪ್ರಕೃತಿ ಮಾಡುತ್ತೆ। ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಲ್ಲಿ ಏನೇನು ಬರ್ತದೆ ಅಂದ್ರೆ, ಒಂದು ಚಿಕ್ಕ ಪಿಂಡ ಗರ್ಭದಲ್ಲಿದ್ದಾಗ, ಅಂದ್ರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗ, ಪಿಂಡದ ರೂಪದಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗ 4 5 6ನೇ ತಿಂಗಳದಲ್ಲಿ ಈ ಪಿಂಡ ಹೆಣ್ಣು ಅಥವಾ ಗಂಡು, ಈ ಭ್ರೂಣ ಹೆಣ್ಣು ಅಥವಾ ಗಂಡು ಅನ್ನೋದು ನಿರ್ಧಾರ ಆಗುತ್ತೆ। ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಏನೇನು ಬರ್ತದೆ, ಗಂಡು ಇತ್ತು ಅಂದ್ರೆ ಶಿಶ್ನ ಬರ್ತದೆ, ಎರಡು ಬೀಜಗಳು ಬರ್ತವೆ। ಇದು ಏನಿದೆ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಮಾತ್ರ ಬರ್ತದೆ। ಹೆಣ್ಣಿತ್ತು ಅಂದ್ರೆ ಯೋನಿ, ಗರ್ಭಾಶಯ, ಎರಡು ಅಂಡಾಶಯಗಳು ಕೂಡ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಇಷ್ಟೇ, ಇದು ಬಿಟ್ರೆ ಮತ್ತೆ ಏನು ಇರೋದಿಲ್ಲ, ಇದು ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತಾರೆ। ಇನ್ನು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಏನೇನು ಬರ್ತದೆ ಅಂದ್ರೆ, ಪ್ಯೂಬಿಕ್ ಹೇರ್ಸ್ ಅಂದರೆ ಜನನಾಂಗದ ಮೇಲೆ ಬರುವಂಥ ಕೂದಲುಗಳು, ಗಡಸುತನ ಧ್ವನಿ, ಧ್ವನಿ ಏನದೆ ಗಡಸುತನ ಬರೋದು, ಆಮೇಲೆ ಹಾವಭಾವ, ಒಂದು ಹೆಣ್ಣಿನ ಹಾವಭಾವ ಹೆಂಗಿರುತ್ತೆ, ನಡೆಯುವಂಥ ಸ್ಟೈಲ್ ಚೇಂಜಸ್ ಇರುತ್ತೆ, ಒಂದು ಗಂಡು ನಡೆದು ಬರುವಾಗ ಒಂದು ಗಜ ಗಾಂಭೀರ್ಯದಿಂದ ಏನು ಕೂಡಿರುತ್ತೆ ಅದೇ ರೀತಿಯಾಗಿ ಗಾಂಭೀರ್ಯತೆ ಹೆಣ್ಣು ನಡೆದು ಬರುವಾಗ ಇರೋದಿಲ್ಲ, ಬಳುಕುವ ಬಳ್ಳಿ ಅಂತೇನಿದೆ ಆ ರೀತಿ ನಡೆದು ಬರ್ತಾ ಇರ್ತಾಳೆ ಯಾವಾಗಲೂ ಕೂಡ। ಒಬ್ಬ ಹೆಣ್ಣು ಗಂಡು ನಡೆದು ಬರುವಂಥ ಸ್ಟೈಲಲ್ಲಿ ಇದು ಗಂಡು ಅಥವಾ ಹೆಣ್ಣು ಅಂತ ನಾವು ಹೇಳ್ಬೋದು, ಇದು ಕೂಡ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸಲ್ಲಿ ಬರ್ತದೆ। ಆಮೇಲೆ ಧ್ವನಿ, ಧ್ವನಿ ಬೇಕಾದ್ರೆ ನೀವು ಗಮನ ಕೊಡಿ, 5 6 7 ವರ್ಷದ ಮಗು ಇದ್ದಾಗ ಫೋನ್ನಲ್ಲಿ ಮಾತಾಡಿದರೆ ಇದು ಗಂಡಿನ ಧ್ವನಿಯೋ ಹೆಣ್ಣಿನ ಧ್ವನಿಯೋ ಗೊತ್ತಾಗೋದಿಲ್ಲ। ಆದರೆ ಕೆಲವೊಂದು ವಯಸ್ಸಿಗೆ ಬಂದ ನಂತರ, 16 14 12 ವಯಸ್ಸಿನ ಬಂದ ನಂತರ ಧ್ವನಿಯಲ್ಲಿ ಗಂಡಸಿದ್ರೆ ಧ್ವನಿಯಲ್ಲಿ ಗಡಸ್ತನ ಬರಲಿಕ್ಕೆ ಶುರು ಮಾಡುತ್ತೆ, ಹೆಣ್ಣಿದ್ರೆ ಧ್ವನಿಯಲ್ಲಿ ಇಂಪು ಬರಲಿಕ್ಕೆ ಶುರು ಮಾಡುತ್ತೆ। ಮಾತನಾಡಿದಾಗ ಏ ಬಾರೋ ಈ ರೀತಿಯಾಗಿ ಧ್ವನಿ ಏನಿದೆ ಇದು ಗಂಡಸಿನ ಧ್ವನಿ, ಹೆಣ್ಣಿನ ಧ್ವನಿ ಇದ್ರೆ ಬೇರೆ ಆಗುತ್ತೆ, ಹೇ ಬಾರೋ ಈ ರೀತಿ ಆದ ಧ್ವನಿಯಲ್ಲಿ ಟೋನ್ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಮೆಲೋಡಿ ಆಗಿರ್ಬೋದು, ಎಲ್ಲ ಕೂಡ ಚೇಂಜ್ ಆಗುತ್ತೆ ಒಂದು ಕೆಲವು ವಯಸ್ಸಿನ ನಂತರ, ಇದು ಕೂಡ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸಲ್ಲಿ ಬರ್ತದೆ। ಆಮೇಲೆ ಮೊಲೆ, ಚೆಸ್ಟು, ಬ್ರೆಸ್ಟು, ಚೆಸ್ಟು ಗಂಡಸಿಗೆ ಬಂದರೆ ಬ್ರೆಸ್ಟು ಹೆಣ್ಮಕ್ಕಳಿಗೆ ಬರ್ತದೆ। ಕೂದಲು, ಲಾಂಗ್ ಹೇರ್ಸ್ ಏನಿದೆ ಹೆಣ್ಣಿಗೆ ಬರ್ತದೆ, ಗಂಡಿಗೆ ಬರೋದಿಲ್ಲ, ಬಂದರೂ ಕೂಡ ಅವನು ಇಟ್ಕೊಳ್ಳೋದಿಲ್ಲ, ಇದೆಲ್ಲ ಏನಿದೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸಲ್ಲಿ ಬರ್ತದೆ। ಮಂಗಳಮುಖಿಯಲ್ಲಿ ಏನಾಗುತ್ತೆ ಅಂದರೆ, ಹುಟ್ಟಿನಿಂದ ಗಂಡು ಅಂದರೆ ಪ್ರೈಮರಿ, ಎಲ್ಲ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸು ಗಂಡಿಗೆ ಸಂಬಂಧಪಟ್ಟದ್ದಿರ್ತದೆ, ಶಿಶ್ನ ಇರ್ತದೆ, ಎರಡು ಬೀಜಗಳಿರ್ತವೆ, ಇದು ಏನಿದೆ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್। ಆದರೆ ಕೆಲವು ವಯಸ್ಸಿನ ನಂತರ, 12 ನಂತರ, 14 ನಂತರ ಶುರುವಾಗಲಿಕ್ಕೆ ಶುರು ಮಾಡ್ತದೆ ದೇಹದಲ್ಲಿ ಬದಲಾವಣೆಗಳು। ಪ್ರಕೃತಿ ಏನು ಮಾಡುತ್ತೆ, ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕೊಟ್ಟುಬಿಟ್ಟು ಗಂಡಿಂದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಹೆಣ್ಣಿಂದು ಬರಲಿಕ್ಕೆ ಶುರು ಮಾಡುತ್ತೆ, ಧ್ವನಿ ಇಂಪಾಗುತ್ತೆ, ಲಾಂಗ್ ಹೇರ್ಸ್ ಬಿಡಬೇಕು ಅಂತ ಅನಿಸುತ್ತೆ, ಹಾವಭಾವ ನಡೆಯುವಂಥ ಸ್ಟೈಲಲ್ಲಿ ಚೇಂಜಸ್ ಆಗುತ್ತೆ, ಕೆಲವೊಂದು ಸರಿ
ಬ್ರೆಸ್ಟ್ ಬರುವಂತಹ ಸಾಧ್ಯತೆ ಇರ್ತದೆ, ನಡೆಯುವಂಥ ಸ್ಟೈಲ್ ಚೇಂಜ್ ಆಗ್ತದೆ, ಸೆಕೆಂಡ್ರಿ ಕ್ಯಾರೆಕ್ಟರ್ ಸೆಕ್ಷುವಲ್ ಕ್ಯಾರೆಕ್ಟರ್ಸಲ್ಲಿ ಬರ್ತದೆ. ಯಾಕೆ? ಹಾರ್ಮೋನ್ಸ್, ಹಾರ್ಮೋನ್ಸಿಂದ ಇದರಿಂದ ಆಗುತ್ತೆ. ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರು ಗಂಡಿಂದು, ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಹೆಣ್ಣಿಂದು. ಅಂದರೆ ಅರ್ಥಾತ್ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ, ಮಧ್ಯದಲ್ಲಿ, ಟ್ರಾನ್ಸ್ಜೆಂಡರ್ ಅಂತಾರೆ ಅದಕ್ಕೆ. ಇದು ಯಾರೂ ಕೂಡ ಇಷ್ಟಪಟ್ಟು ತಂದ್ಕೊಳ್ಳೋದಿಲ್ಲ. ಅದು ಪ್ರಕೃತಿ ಯಾವುದೋ ಒಂದು ಕರ್ಮಕ್ಕೋ ಅಥವಾ ಏನೋ ಗೊತ್ತಿಲ್ಲ, ಇವರಿಗೆ ಯಾಕಾಗಿದೆ ಅಂದರೆ ಅದಕ್ಕೆ ಉತ್ತರ ಇಲ್ಲ, ಅವರಿಗೆ ಯಾಕಾಗಿದೆ ಅಂದರೆ ಅವ್ರಿಗೆ ಅದಕ್ಕೂ ಉತ್ತರ ಇಲ್ಲ. ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಆಗಿದೆ ಅಂದರೆ ಆಗಿದೆ ಅಷ್ಟೇ. ಸೊ ಈ ರೀತಿಯಾದಿದ್ದಾಗ ಚೇಂಜಸ್ ಆಗ್ಲಿಕ್ಕೆ ಶುರು ಮಾಡ್ತದೆ ಪ್ಯೂಬರ್ಟಿಗೆ ಬಂದಾಗ. ಇದಕ್ಕೆ ಅವರಿಗೆ ಮಂಗಳಮುಖಿ ಅಂತಾರೆ. ಇದಕ್ಕೆ ಚಿಕಿತ್ಸೆ ಇದೆಯಾ? ಖಂಡಿತವಾಗೂ ಚಿಕಿತ್ಸೆ ಇದೆ ಮಿತ್ರರೇ, ನೆನ್ಪಿಟ್ಕೊಳ್ಳಿ. ಯಾವಾಗ ತಂದೆ ತಾಯಿಗೆ ನನ್ನ ಮಗುವಿನಲ್ಲಿ ಬದಲಾವಣೆಗಳು, ಏನೋ ವಿಚಿತ್ರವಾದ ಬದಲಾವಣೆಗಳು ಕಾಣಿಸ್ತಾ ಇತ್ತು ಅಂದರೆ, ಬದಲಾವಣೆಗಳು ಏನೇನು ಇರ್ತವೆ ಅಂದರೆ, ಹುಟ್ಟಿದ ಮಗು ಗಂಡಿದೆ, ಆದರೆ ವಯಸ್ಸಿಗೆ ಬಂದಾಗ, ಓಕೆ, ಇಂತಿಷ್ಟು ವಯಸ್ಸಿಗಂತ ಬಂದಾಗ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಉತ್ಪತ್ತಿ ಆಗ್ಲಿಕ್ಕೆ ಶುರು ಮಾಡಿದರೆ, ಹುಟ್ಟಿನಿಂದ ಗಂಡು ಆದರೆ ಧ್ವನಿ ಚೇಂಜ್ ಆಗೋದಾಗಿರ್ಬೋದು, ಧ್ವನಿಯಲ್ಲಿ ಇಂಪು ಬರೋದು, ಆಮೇಲೆ ಹುಡುಗಿಯರಂಗೆ ಹಾವಭಾವ ನಡೆಯೋ ಸ್ಟೈಲ್ ಚೇಂಜ್ ಮಾಡಿಕೊಂಡಿದ್ರೆ, ಯಾರೂ ಇಲ್ಲದೆ ಇರುವಾಗ ಕೋಣೆಯಲ್ಲಿ ಹೆಣ್ಣು ಮಕ್ಕಳ ಡ್ರೆಸ್ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತು ಪದೇ ಪದೇ ಚೆಕ್ ಮಾಡಿಕೊಳ್ತಾ ಇದ್ದರೆ, ಲಾಂಗ್ ಹೇರ್ಸ್ ಬಿಡ್ಕೊಳ್ತಾ ಇದ್ದರೆ, ಪದೇ ಪದೇ ಮೇಕಪ್ ಮಾಡ್ಕೋತಾ ಇದ್ದರೆ, ಕುಂಕುಮ ಹಚ್ಚಿಕೊಂಡು ಹೆಣ್ಣು ಯಾವ ರೀತಿ ವರ್ತನೆ ಮಾಡ್ತಾಳೆ ಅದೇ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದರೆ, ಖಂಡಿತವಾಗೂ ಹಾರ್ಮೋನ್ಸಲ್ಲಿ ಬದಲಾವಣೆಗಳಾಗ್ತಾಯಿದೆ ಅಂತ ತಿಳ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಥವಾ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಗೊತ್ತಾದಾಗ ಟೆಸ್ಟೋಇಸ್ಟ್ರಾನ್ ಹಾರ್ಮೋನ್ ಇರುವಂಥ ಇಂಜೆಕ್ಷನ್ಗಳನ್ನು ಕೊಡಿಸ್ತಾ ಬರಬೇಕು. ಆಗ ಅದರಲ್ಲಿ ಬದಲಾವಣೆಗಳು ನಿಲ್ಲಿಸುವಂಥ ಪ್ರಯತ್ನ ಮಾಡ್ಬೋದು, ಸಕ್ಸಸ್ ಕೂಡ ಆಗುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ, ಒಂಚೂರು ಹಾವಭಾವ ಹಾಗೆ ಉಳಿದ್ರೂ ಕೂಡ ಗಂಡು ಗಂಡಾಗಿ ಉಳಿತಾನೆ, ಮುಂದೆ ಅವನು ಮದುವೆ ಕೂಡ ಆಗ್ತಾನೆ, ಮಕ್ಕಳು ಕೂಡ ಆಗ್ತವೆ. ಅಕಸ್ಮಾತ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಕಂಡು ಹಿಡಿಲಿಲ್ಲ, ಅವ್ರು ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡಿಸ್ಲಿಲ್ಲ ಅಂದರೆ, ಒಳಗಡೆಯಿಂದ ಗಂಡು, ಹೊರಗಡೆಯಿಂದ ಹೆಣ್ಣಿನ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡ್ತಾನೆ ಆ ಮನುಷ್ಯ, ಅವರಿಗೆ ಆಗ ಮಂಗಳಮುಖಿ ಅಂತಾರೆ. ಓಕೆ, ಅವರಿಗೆ ಚಿಕಿತ್ಸೆ ಕೊಡಲಿಲ್ಲ ಅಂದರೆ ಲೈಫ್ ಲಾಂಗ್ ಹಾಗೆ ಉಳಿದ್ಬಿಡ್ತಾರೆ ಅವರು. ಇದು ಹೆಣ್ಣಲ್ಲಿಗೂ ಹೆಣ್ಣಿಗೂ ಕೂಡ ಅವಲ ಸೇಮ್ ಪ್ರಕ್ರಿಯೆ ಆಗುತ್ತೆ. ಹುಟ್ಟಿನಿಂದ ಹೆಣ್ಣು, ಹುಟ್ಟಿನಿಂದ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಎಲ್ಲ ಹೆಣ್ಣಿಂದು, ಗರ್ಭಾಶಯ ಇದೆ, ಎರಡು ಅಂಡಾಶಯಗಳಿದ್ದಾವೆ, ಇದೆಲ್ಲ ಇದ್ದಾವೆ. ಆದರೆ ಕೆಲವು ವಯಸ್ಸಿನ ನಂತರ ಆ ಹುಡುಗಿ ಗಂಡಿನಂಗೆ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಗಂಡಸರಂಗೆ ತಿರುಗಾಡೋದು, ಗಂಡಸರಂಗೆ ಬಟ್ಟೆ ಹಾಕ್ಕೊಳ್ಳೋದು, ಗಂಡಸರಂಗೆ ಬಾಡಿ ಬಿಲ್ಡ್ ಮಾಡೋದು, ಗಂಡಸರಂಗೆ ಹೇರ್ ಸ್ಟೈಲ್ ಮಾಡೋದು, ಇದೆಲ್ಲ ಕೂಡ ಏನಿದೆ ಆ ರೀತಿಯಾದ ಬದಲಾವಣೆಗಳಾದಾಗ ನೀವು ತಿಳ್ಕೊಳ್ಳಿ ಹಾರ್ಮೋನ್ಸು, ಟೆಸ್ಟೋಸ್ಟ್ರಾನ್ ಉತ್ಪತ್ತಿ ಆಗ್ತಾ ಇದೆ ಅಂತ ಅರ್ಥ. ಹುಟ್ಟಿನಿಂದ ಹೆಣ್ಣಿದ್ದು ಗಂಡಸಿನ ಲಕ್ಷಣಗಳಲ್ಲಿ ವ್ಯಕ್ತ ಆಗ್ತದೆ ಅಂತ ಅರ್ಥ. ಇಲ್ಲಿಯೂ ಕೂಡ ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನ್ಸಿನ ಇಂಜೆಕ್ಷನ್ ಕೊಡಿಸ್ತಾ ಬಂದರೆ ಅವಳು ಹೆಣ್ಣು ಹೆಣ್ಣಾಗಿ ಉಳಿತಾಳೆ, ಇಲ್ಲದಿದ್ದರೆ ಗಂಡಸಿನ ಥರ ಹಾವ ಭಾವ ಮತ್ತು ಚೇಂಜಸ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಮತ್ತು ಅವರಲ್ಲಿಯೂ ಕೂಡ ಟ್ರಾನ್ಸ್ಜೆಂಡರ್ ಅಂತಾರೆ. ಇದು ರೇಷಿಯೋ ಕಮ್ಮಿ, ಹುಟ್ಟಿನಿಂದ ಹೆಣ್ಣಾಗಿ ಗಂಡಾಗೋದು ಕಂಪೇರ್ ಮಾಡಿದರೆ ಕಮ್ಮಿ, ಆದರೆ ಹುಟ್ಟಿನಿಂದ ಗಂಡಾಗಿ ಹೆಣ್ಣಾಗೋದು ಭಾಳಷ್ಟು. ಓಕೆ, ಇದು ರೇಷಿಯೋ, ನೆನ್ಪಿಟ್ಕೊಳ್ಳಿ. ಜ್ಯೋತಿಷ್ ಶಾಸ್ತ್ರದ ಮುಖಾಂತರ ನಾವು ನೋಡಿದಾಗ ಇದಕ್ಕೆ ಸಂಬಂಧಪಟ್ಟ ಗ್ರಹ ಮರ್ಕುರಿ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ಬುಧ ಗ್ರಹ, ಬುಧ ಮತ್ತು ಕೇತು ಅಲ್ಲಿ ಸಮಸ್ಯೆ ಮಾಡಿತ್ತು ಅಂದರೆ, ಸ್ಪೆಷಲಿ ಮಿಥುನ ರಾಶಿಯಲ್ಲಿ, ಮಿಥುನ ರಾಶಿ ಒಂದು ಡ್ಯುವಲ್ ನೇಚರ್ ಇರುವಂತಹ ರಾಶಿ, ಅದಕ್ಕೆ ಒಡೆಯ ಮರ್ಕುರಿ, ಮರ್ಕುರಿ ಕೂಡ ಪಾದರಸ, ಆ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ. ಯಾವಾಗ ಮಿಥುನ ರಾಶಿ ಅಥವಾ ಮರ್ಕುರಿ ಅಫ್ಲಿಕ್ಟೆಡ್ ಇತ್ತು ಅಂದರೆ ಖಂಡಿತವಾಗೂ ಈ ರೀತಿಯಾದ ಸಮಸ್ಯೆಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತದೆ. ಸೊ ಇದರಿಂದ ಗೊತ್ತಾಗುತ್ತೆ ಮಂಗಳಮುಖಿ ಯಾಕೆ ಆಗ್ತಾರೆ, ಹೇಗೆ ಆಗ್ತಾರೆ, ಮನುಷ್ಯನ ಕೈಯಲ್ಲಿ ಬರೋದಿಲ್ಲ ಅನ್ನೋವಂಥ ಸ್ಪಷ್ಟನೆ ನಾನು ನಿಮಗೆ ನೀಡಿದೆ. ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ. ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಏನಾದರೂ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಯಾವುದೇ ರೀತಿಯಾದ ಫೋನ್ ಕಾಲ್ಸ್ ನಾವು ರಿಸೀವ್ ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಮಚ್. ಸ್ಟೇ ಹೆಲ್ದಿ.